ಶ್ರೀರಾಮಚಂದ್ರನ ಒಂದು ಆಡಳಿತನ ನಾವ್ಯಾರು ನೋಡಿಲ್ಲ. ಈಗ ಅದರ ಒಂದು ಮರುಸ್ಥಾಪನೆ ಆಗಿದೆ ಅಂತಲೇ ನಾವು ತಿಳ್ಕೋಬೇಕು. ರಾಮರಾಜ ಆಗ್ಬೇಕು ಅಂತ ಕನಸು ಕಟ್ಟಿರೋದ್ರಿಂದ ರಾಮನ ದೇವಸ್ಥಾನ ಇಲ್ಲ ಅಂದ್ರೆ ಅದೆಂಗ್ ರಾಮರಾಜ್ಯ ಆಯ್ತು? ಸೊ ಕೊನೆಗೂ ಆ ಕನಸು ನನಸಾಗ್ತಾ ಇದೆ. ಎಲ್ಲದಕ್ಕೂ ನಮ್ಮ ಕಾರಣ ಅಂದ್ರೆ ನಮ್ಮ ನಮೋ ಮೋದಿ ಅವರಿಂದ ಇದೆಲ್ಲ ಸಾಧ್ಯ. ಮೋದಿ ಇದ್ರೆ ಏನ್ ಬೇಕಾದ್ರೆ ಆಗತ್ತೆ ಅಂತ ಹೇಳಿ ನಾವು ಅವ್ರನ್ನ ಒಂದು ಇದು ಕೃಷ್ಣನ ಒಂದು ಅಪರಾವತಾರ ನಮ್ಮ ಮೋದಿ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೇಕು. ರಾಮರಾಜ್ಯ ಬರಬೇಕು ಅಂತ ಎಲ್ಲರಿಗೂ ಒಂದು ಆಸೆ. ಈ ಪ್ರಸ್ತುತ ಗವರ್ಮೆಂಟ್ ನಲ್ಲಿ ನಮಗೆ ಅದು ಸಿಗ್ತಾ ಇದೆ. ಯಾವ ಬೇರೆ ಬೇರೆ ದೇಶಗಳಿದೆ, ಅವರಾದ ದೇಶದಲ್ಲಿ ಮಕ್ಕಮದೀನ ಮುಸಲ್ಮಾನರಿಗಿದೆ, ಇಟಾಲಿ ಬಳಿಗೆ ಪೋಪ್ ಮಂದಿರ ಇದೆ, ಹಾಗೆ ನಮ್ಮ ಭಾರತೀಯ ಜನಕ್ಕೆ ಒಂದು ನಮ್ಮದೇ ಒಂದು ಮಂದಿರ ಬೇಡ ಅಂತ ಹೇಳ್ತಾರಲ್ಲ, ಅವ್ರು ಮೂರ್ಖರು. ನಮ್ಗೆ ಮಂದಿರ ಬೇಕು, ಅವನ ಆಶೀರ್ವಾದ ಇದೆ, ನಮ್ಮವರ ಒಂದು ಇಚ್ಛಾಶಕ್ತಿ ಇದೆ, ಅದರಿಂದ ಆಗ್ತಾ ಇದೆ. ನಮಗೆಲ್ಲ ಇದೊಂದು ಸಂತಸದ ವಿಷಯ. ಸೊ ರಾಮ ಮಂದಿರ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಹಬ್ಬ. ಇದಕ್ಕೂ ಮೀರಿ ಇನ್ನೇನಿರಕ್ಕೆ ಸಾಧ್ಯ? ರಾಮ ಜನ್ಮಭೂಮಿಗೆ ಅಂಟಿರ್ತಕ್ಕಂಥ ಒಂದು ಏನಿದೆ ಕಳಂಕ, ಬಾಬರ್ ಮಸೀದಿಯ ಕಳಂಕ ಏನಿದೆ, ಆ ಕಳಂಕವನ್ನು ತೆಗೆದುಹಾಕತಕ್ಕಂಥ ಸಂಕಲ್ಪದಲ್ಲಿ ನರೇಂದ್ರ ಮೋದಿಯವರು ಯಶಸ್ವಿಯಾಗಿದ್ದಾರೆ. ಶತಶತಮಾನಗಳಿಂದ ಭಾರತೀಯರ ಮತ್ತು ಹಿಂದೂಗಳ ಕನಸಾಗಿರತಕ್ಕಂತಹ ರಾಮ ಮಂದಿರ ಈಗ ಭವ್ಯ ಕಟ್ಟಡದ ರೂಪದಲ್ಲಿ ದೇಶದ ಜನರ ಮುಂದೆ ಬರಲಿಕ್ಕಿದೆ. ಇದರ ಕುರಿತು ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಇದು ಕೇವಲ ನರೇಂದ್ರ ಮೋದಿಯವರ ಕನಸಲ್ಲ, ಅಮಿತ್ ಶಾ ಅವರ ಕನಸಲ್ಲ, ಸಮಸ್ತ ಹಿಂದುವಿನ ಹೃದಯದಲ್ಲಿ ಇರತಕ್ಕಂಥ ರಾಮನ ಕನಸು ಇದು. ರಾಮ ಹೆಸರು ಕೂಡ ನಿಮಗೆ ಬಹುಶಃ ಒಂದು ಚಮತ್ಕಾರ ಹೆಸರು ಕೂಡ, ರಾಮನಾಮದಲ್ಲಿದೆ ಹಲವು ನಾಮಗಳು ಅಂತ ಹೇಳ್ತಾರೆ. ನಮ್ಮ ದೇಶವನ್ನು ಅತಿಕ್ರಮಣ ಮಾಡತಕ್ಕಂಥ ದರೋಡೆಕೋರ್ ಯಾರಿದ್ರು ಶತಶತಮಾನಗಳಿಂದ, ಆದರೂ ಅವರು ಹಿಂದೂ ಹೃದಯವನ್ನು ಹಿಂದುತ್ವದ ಹೃದಯವನ್ನು ಹೊಡೆಯೋಕೆ ಅವ್ರ ಕೆಲ ಆಗಲೇ ಇಲ್ಲ. ಬೇರೆ ಎಲ್ಲ ದೇಶಗಳು ಕೂಡ ಅವರು ಅಲ್ಪಸಂಖ್ಯಾತರ ಮುಸ್ಲಿಂ ದೇಶಗಳು ಮಾಡ್ಕೊಂಡಿದ್ದಾರೆ, ಬಟ್ ಹಿಂದೂ ದೇಶವನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲಿದೆ ಅವ್ರಿಗೆ. ಯಾಕಂದರೆ ಸಮಸ್ತ ಹಿಂದುವಿನ ಒಂದೇ ಒಂದು ಒಕ್ಕಲರ ನಾಮ ಅಂದರೆ ಶ್ರೀರಾಮ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ತುಂಬ ಲಿಟಿಗೇಷನ್ ಅಲ್ಲಿ ಹಂಗೆ ಇತ್ತು, ಆಗತ್ತೋ ಆಗಲ್ವೋ ಅಂತ, ಬಟ್ ಇವಾಗ ಖುಷಿಯಾಗುತ್ತೆ, ಎಲ್ಲ ಆಗ್ತದೆ, ಎಲ್ಲ ಜನ ಬರ್ತಾಯಿದ್ದಾರೆ, ನಮಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದಿದ್ದೀವಿ ನಾವು ಅನ್ನೋ ಸೆಲೆಬ್ರೇಟ್ ಮಾಡೋಕ್ಕೆ. ನಮ್ದೆಲ್ಲ ಒಳಗಿರೋ ಮನಸ್ಪೂರ್ವಕವಾಗಿ ಜೈ ಶ್ರೀರಾಮ ಅಂತ ಹೇಳಿ ನಮ್ದೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬೇಡ್ಕೊಂಡು ದೇವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ಹಂಗೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಮೊದಲಿಗೆ ಜೈ ಶ್ರೀರಾಮ್. ನಾವು ಮುಂಚೆಯಿಂದನೂ ರಾಮ ಮಂದಿರಕ್ಕೆ ನಾವು ತುಂಬ ಪ್ರೋತ್ಸಾಹ ಬಂದಿದ್ವಿ. ನಮ್ಮ ಊರಲ್ಲೂ ಒಂದು ರಾಮ ಮಂದಿರ ಇದೆ, ಅದೇ ತರಹ ಈ ಭವ್ಯವಾದ ಅಯೋಧ್ಯದಲ್ಲಿರೋ ರಾಮ ಮಂದಿರ ಚೆನ್ನಾಗಿ ಇದಾಗಲಿ ಅಂತಲೇ ನಾವು ಬಯಸ್ತಾ ಇದ್ದೀವಿ. ಪ್ರತಿ ಸತಿ ನಾವು ಹೋಗೋಣ ಅಂತಲೂ, ಈಗ ಇಲ್ಲಿ ಇವರು ಮಾಡ್ತಿರೋ ಇದ್ರ ಪ್ರಕಾರ ಎಲ್ಲರೂ ಸೇರಿ ಒಟ್ಟಿಗೆ ಒಂದು 2 ತಿಂಗಳು ಆದಮೇಲೆ ಹೋಗೋಣ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೀವಿ. ಈಗ ಎಲ್ಲ ದೇವಸ್ಥಾನಗಳು ಇದ್ದವು ನಮ್ಮ ದೇಶದಲ್ಲಿ. ರಾಮನೇ ಆ್ಯಕ್ಚುಲಿ ನಮ್ಮದು ರಾಮರಾಜ ಆಗಬೇಕು ಅಂತ ಕನಸು ಕಟ್ಟಿರೋದ್ರಿಂದ ರಾಮನ ದೇವಸ್ಥಾನ ಇಲ್ಲ ಅಂದರೆ ಅದೆಂಗ್ ರಾಮರಾಜ್ಯ ಆಯಿತು? ಸೊ ಕೊನೆಗೂ ಆ ಕನಸು ನನಸಾಗ್ತಾ ಇದೆ. ಇದು ಒಂಥರ ಹಬ್ಬ ಆಗ್ಬಿಟ್ಟಿದೆ ನಮ್ಗೆ, ಇಡೀ ದೇಶಕ್ಕೆ ಇದೊಂದು ಹಬ್ಬ ಇದ್ದಾಗೆ. ಸೊ ರಾಮ ಮಂದಿರ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಹಬ್ಬ. ಇದಕ್ಕೂ ಮೀರಿ ಇನ್ನೇನಿರಕ್ಕೆ ಸಾಧ್ಯ? ರಾಮನ ಎಥಿಕ್ಸು, ರಾಮನ ಪ್ರಿನ್ಸಿಪಲ್ಸ್, ಎಲ್ಲರಿಗೂ ಹೇಳೋವಾಗಲೂ ಹೇಳೋದು ಅದನ್ನೇ, ರಾಮನ ಒಂದು ಪ್ರಿನ್ಸಿಪಲ್ಸ್ನ ಎತ್ತಿಡಿಬೇಕು, ಎಥಿಕ್ಸ್ನೇ ನಾವು ಫಾಲೋ ಮಾಡಬೇಕು ಅಂತ. ಎಲ್ಲರ ಮನೇನೂ ಒಂದು ರಾಮ ಮಂದಿರ ಆಗಬೇಕು ಅಂದರೆ ರಾಮನದು ಪ್ರಿನ್ಸಿಪಲ್ಸ್ನ ನಾವು ಹಿಡಿದು ಒಂದೊಂದು ಮನೇಲೂ ರಾಮನ ನಾವು ಇದು ಮಾಡಬೇಕು, ಪೂಜೆ ಮಾಡಬೇಕು. ಸೊ ಇದೆಲ್ಲ ಒಂದು ನಮಗೆ ಹಬ್ಬದ ಸಡಗರನೇ ನಮಗೆ. ಅದಕ್ಕೆ ನಾವೆಲ್ಲ ನೋಡಿ ಇವತ್ತು ನೀಟಾಗಿ ರೆಡಿಯಾಗಿ ಒಂದು ಹಬ್ಬನೇ ಮಾಡ್ತಾ ಇದ್ದೀವಿ. ಇದು ಒಂದು ಕನಸು ನನಸಾಗ್ತಿದೆ. ನಾವೇ ನೋಡ್ತಿದ್ದೀವಲ್ಲ ಅದೇ ಒಂದು ಖುಷಿ. ಮುಂಚೆ ನಾವು ಸಣ್ಣ ಮಕ್ಕಳಿದ್ದಾಗ ಏನೋ ಗೊತ್ತಾಗ್ತಿರಲಿಲ್ಲ, ಕೊನೆಗೂ ಆಗ್ತಿದೆಯಲ್ಲ, ನಾವು ಇದ್ದೀವಿ ನೋಡಕ್ಕೆ, ಇದು ನಾವು ಇಟ್ಟೆಸ್ಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಸಂಭ್ರಮ ಇದೆ. ಇದೊಂಥರ ಹೆಮ್ಮೆ ವಿಚಾರ ಮತ್ತು ವಿಷಾದಕರ ವಿಚಾರ. ಇದು ನಮ್ಮ ಹಿಂದೂ ರಾಷ್ಟ್ರ, ಅಖಂಡ ಭಾರತರ ಅಖಂಡ ರಾಷ್ಟ್ರವಾಗಿತ್ತು ನಮ್ಮದು. ಆದರೆ ನಾವು ನಿಮಗೆ ಗೊತ್ತಿದೆ ಎಲ್ಲೆಲ್ಲ ಬೆಳವಣಿಗೆ ಆಗಿದೆ ಅಂತೇಳಿ 500 ವರ್ಷ ಬೇಕಾಗಿತ್ತು ನೋಡಿ ನಮ್ಮ ಈ ಕ್ಷಣ ನಾವು ನೋಡೋದಕ್ಕೆ. ನಮ್ಮ ಈ ಒಂಥರ ವಿಷಾದ ಅಂತಲೇ ಹೇಳಬೇಕು. ಹೆಮ್ಮೆಗೆನಕ್ಕಿನ್ನ ರಾಮನ ಇಷ್ಟು ವರ್ಷ ಕಾಯಿಸ್ಬಿಟ್ಟು ಅಥವಾ ಅವನಿಚ್ಛೆ ಆ ಥರ ಇತ್ತ ಏನೋ ಗೊತ್ತಿಲ್ಲ, ಶ್ರೀರಾಮಂದು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಸೊ ಸಂಕಲ್ಪ ಆಗಿದೆ. ಎಲ್ಲದಕ್ಕೂ ನಮ್ಮ ಕಾರಣ ಅಂದರೆ ನಮ್ಮ ನಮೋ ಮೋದಿ ಅವರಿಂದ ಇದೆಲ್ಲ ಸಾಧ್ಯ. ಮೋದಿ ಇದ್ದರೆ ಏನು ಬೇಕಾದ್ರೆ ಆಗತ್ತೆ ಅಂತೇಳಿ ಅವನ ಆಶೀರ್ವಾದ ಇದೆ, ನಮ್ಮವರ ಒಂದು ಇಚ್ಛಾಶಕ್ತಿ ಇದೆ, ಅದರಿಂದ ಆಗ್ತಾ ಇದೆ. ನಮಗೆಲ್ಲ ಇದೊಂದು ಸಂತಸದ ವಿಷಯ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಇದೊಂದು ಅವಿಸ್ಮರಣೀಯವಾದಂಥ ಒಂದು ಘಟನೆ ನಡೀತಾ ಇದೆ. ಇದು ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇರೋದು ನಿಜವಾಗ್ಲೂ ನಮಗೆ ಎಂಥ ಸಂತೋಷದ ವಿಷಯ ಅಂದರೆ ಶ್ರೀರಾಮಚಂದ್ರನ ಒಂದು ಆಡಳಿತನ ನಾವ್ಯಾರು ನೋಡಿಲ್ಲ. ಈಗ ಅದರ ಒಂದು ಮರುಸ್ಥಾಪನೆ ಆಗಿದೆ ಅಂತಲೇ ನಾವು ತಿಳ್ಕೋಬೇಕು. ನಮ್ಮ ಈ ಜನಾಂಗ ಏನಿದ್ದಾರೆ, ನಾವು ನಮ್ಮ ಈಗಿನ ಒಂದು ಪ್ರಧಾನಮಂತ್ರಿಗಳಿಗೆ ಎಷ್ಟು ಋಣಿಯಾಗಿರಬೇಕು ಅಂದರೆ ಅದು ಅಸಾಧ್ಯವಾದದ್ದು. ನಾವು ಅವ್ರನ್ನ ಒಂದು ಇದು ಕೃಷ್ಣನ ಒಂದು ಅಪರಾವತಾರ ನಮ್ಮ ಮೋದಿಯವರು ಬಂದಿದ್ದಾರೆ ಅಂತಲೇ ಹೇಳಬೇಕು. ಈಗ ಈ ರಾಮ ಜನ್ಮಭೂಮಿ ಒಂದು 100+ ವರ್ಷಗಳಿಂದ ಅದು ಯಾವುದೇ ಒಂದು ತೀರ್ಮಾನಕ್ಕೆ ಬರದೇ ಇರುವಂಥದ್ದು ಇವರ ಕಾಲಘಟ್ಟದಲ್ಲಿ ಇದು ಆಗ್ತಾ ಇದೆ. ನಮ್ಮ ಒಂದು ನಾವು ಬದುಕಿರುವಾಗ ಇದು ಆಗ್ತಾ ಇದೆ ಅನ್ನೋದೇ ನಮ್ಮ ಒಂದು ಸಂತೋಷದ ವಿಷಯ.
ಇದನ್ನ ಎಲ್ಲರೂ ಸಂಭ್ರಮಿಸಬೇಕು. ಭಾರತ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಸಂಭ್ರಮಿಸುವಂತ ಒಂದು ಕ್ಷಣ ನಮಗೆ ಅವಕಾಶ ಸಿಕ್ಕಾಗ, ನಿಜವಾಗ್ಲೂ ನಾವು ಒಂದು 6 ತಿಂಗಳ ಕೆಳಗಡೆ ನಾವು ಹೋಗಿದ್ವಿ ಅಯೋಧ್ಯೆಗೆ, ಅದರ ಒಂದು ಆ ಒಂದು ಸೊಬಗೆ ಬೇರೆ ಈಗ ನೋಡುವಂತದ್ದು. ಈಗ ನಾವು ಇದರ ಸ್ಥಾಪನೆ ಆದ್ಮೇಲೆ ಖಂಡಿತ ನಾವು ಒಂದ್ಸಾರಿ ಹೋಗೇ ಹೋಗ್ತೀವಿ. ತುಂಬಾ ಸಂತೋಷ ಆಗ್ತಾ ಇದೆ, ಅದು ಮಾತ್ರ ನಿಜ. ರಾಮನ ಜನ್ಮಭೂಮಿ ಅದು, ಮಹತ್ಕಾರನೇ ಮೋದಿ ಮಾಡಿದ್ರು. ನಮ್ಮ ಸನಾತನ ಧರ್ಮದ್ದು ರಾಮರಾಜ್ಯ ಬರಬೇಕು ಅಂತ ಎಲ್ಲರಿಗೂ ಒಂದು ಆಸೆ. ಇವಾಗ ಈ ಪ್ರಸ್ತುತ ಗೌರ್ಮೆಂಟ್ನಲ್ಲಿ ನಮಗೆ ಅದು ಸಿಗ್ತಾ ಇದೆ, ನಾವು ಪುಣ್ಯ ಮಾಡಿದ್ದೀವಿ. ಮತ್ತು ಅಯೋಧ್ಯೆಯಲ್ಲಿ ಮಾಡೋ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಾಂತರ ಜನ ಬರ್ತಾರೆ. ಇದೊಂದು ನಮ್ಮ ಗೌರ್ಮೆಂಟ್ಗೆ, ಇವಾಗ ಇರೋ ಗೌರ್ಮೆಂಟ್ಗೆ ಹೆಮ್ಮೆ. ನಾವೆಲ್ಲ ತುಂಬ ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಇದು ನಮ್ಮ ಒಂದು ಧರ್ಮ ಕರ್ತವ್ಯ, ಪಾಲನೆ ಮಾಡಬೇಕು ನಾವು. ಮೋದಿ ಗೌರ್ಮೆಂಟ್ನಿಂದ ಈ ಕಾರ್ಯಕ್ರಮ ನಡೀತಾ ಇದೆ, ಆಗಿದೆ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲಿ ಗಂಟೆದು ಇದು ಮಾಡ್ತಿದ್ದಾರೆ, ತುಂಬ ಸಂತೋಷವಾಯಿತು. ಇದು ಇದೆಲ್ಲ ಇದಕ್ಕೆ ಕಾರಣ ಮೋದಿ ಅಂದ್ಕೊಂಡಿದ್ದೀನಿ. ಮೋದಿ ಶುಭವಾಗಲಿ, ಈ ಕಾರ್ಯಕ್ರಮದ ಜನ ಮುಂದುವರಲಿ. ಖುಷಿ ಆಗ್ತಾ ಇದೆ, ನಾವು ಬೇರೆ ಕಡೆ ಇಷ್ಟು ವರ್ಷ ಇದ್ವಿ, 13 ವರ್ಷ US ಅಲ್ಲಿ, ಇವಾಗ ಇಲ್ಲಿಗೆ ಬಂದಿದ್ದೀವಿ, ಇದು ನಮಗೆ ಖುಷಿ ವಿಷಯ. ಇಲ್ಲೂ ಇವಾಗ ಇಲ್ಲಿಂದ ಗಂಟೆ ಕಳಿಸ್ತಾ ಇದ್ದಾರೆ ಬ್ರಹ್ಮಚೈತನ್ಯ ಮಂದಿರದಿಂದ, ಅಲ್ಲಿಂದ ನೋಡೋಕೆ ಅಂತ ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಮೋದಿಯವ್ರು ಮಾಡಿರೋ ಕೆಲಸ ಎಲ್ಲ ಒಳ್ಳೆಯದೆ. ನಾವು ಇದುವರೆಗೂ ಮೋದಿಯವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೇನು ಸಪೋರ್ಟ್ ಮಾಡ್ತಾ ಇರ್ತೀವಿ. ಯಾವ ಬೇರೆ ಬೇರೆ ದೇಶಗಳಿದೆ, ಅವರಾದ ದೇಶದಲ್ಲಿ ಮಕ್ಕಮದೀನ ಮುಸಲ್ಮಾನರಿಗಿದೆ, ಇಟಾಲಿ ಒಳಗೆ ಪೋಪ್ ಮಂದಿರ ಇದೆ, ಹಾಗೆ ನಮ್ಮ ಭಾರತೀಯ ಜನಕ್ಕೆ ಒಂದು ನಮ್ಮದೇ ಒಂದು ಮಂದಿರ ಬೇಡ ಅಂತ ಹೇಳ್ತಾರಲ್ಲ, ಅವ್ರು ಮೂರ್ಖರು. ನಮ್ಗೆ ಮಂದಿರ ಬೇಕು. ಅದು ನಮ್ಮ ದೇಶದ ವಿಶಿಷ್ಟ ಏನಂತಂದರೆ, ಎಲ್ಲಿ ಜನ ಸಮುದಾಯದ ಹಿಂದುತ್ವದ ಮತ್ತು ದೇವಸ್ಥಾನಗಳ ಒಂದು ಕಲ್ಪನೆ ಬರುತ್ತೆ ಅಲ್ಲಿ ನಮ್ಮಲ್ಲಿ ದೇವ್ರು ಹುಟ್ಕೋತಾರೆ. ಇವಾಗ ನೋಡಿರ್ಬೋದು, ಒಂದು ಕಲ್ಲು ಕೂಡ ನಮ್ಮಲ್ಲಿ ದೇವಸ್ಥಾನ ದೇವರ ರೂಪದಲ್ಲಿ ಅದು ಪೂಜೆ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇವತ್ತು ಇದು ಕನಸು ಬರೀ ಇದು ಸಾಕ, ಇದು ಒಂದೇ ಅಲ್ಲ, ಇದು ಒಂದು ಸಣ್ಣ ಪ್ರಯೋಗ. ಇದು ಹೇಗೆ ಅವತ್ತು ರಾಮಾಯಣದಲ್ಲಿ ರಾಮನ ಒಂದು ವಿಜೃಂಭಣೆ ಮಾಡ್ಕಂತ ಹೊರಟಾಗ ಆ ಜಾಗದಲ್ಲಿ ಹೆಂಗೆ ಹಲವಾರು ಹನುಮಾನ ಅನುಯಾಯಿಗಳು ಕಟ್ಟಡವನ್ನು ಕಟ್ಟಿ ಸೀತೆ ನಡ್ಕೊಂಬಂದರು. ಹಾಗೆ ಇದು ಮುಕ್ತಿ ವಿಮುಕ್ತಿ ಕಾರ್ಯಕ್ರಮ. ಇದು ರಾಮ ಜನ್ಮಭೂಮಿಗೆ ಅಂಟಿರತಕ್ಕಂಥ ಒಂದು ಏನಿದೆ ಕಳಂಕ, ಗೌರಿ ಮೊಹಮ್ಮದ್ ಗೌರಿಯ ಕಳಂಕ ಏನಿದೆ, ಆ ಕಳಂಕ ಬಾಬರ್ ಮಸೀದಿಯ ಕಳಂಕ ಏನಿದೆ, ಆ ಕಳಂಕವನ್ನು ತೆಗೆದುಹಾಕೋತಕ್ಕಂಥ ಸಂಕಲ್ಪದಲ್ಲಿ ನರೇಂದ್ರ ಮೋದಿಯವರು ಯಶಸ್ವಿಯಾಗಿದ್ದಾರೆ. ನಮ್ದೆಲ್ಲ ನಮ್ಮ ಸಣ್ಣ ಸಣ್ಣ ಪಾತ್ರಗಳು, ಮತ್ತೆ ನಾವು ಕಟ್ಟಿವೆ ರಾಮ ಮಂದಿರ. ಮುಂದಿನ ಡಿಸೆಂಬರ್ ತಿಂಗಳೊಳಗೆ ಪುನಃ ಅದರದು ಇಡೀ ಭಾರತ ದೇಶದ ಮೂಲೆ ಮೂಲೆಯಿಂದ ವಿದೇಶ ವಿದೇಶಗಳು ಕೂಡ ರಾಮ ಜನ್ಮಭೂಮಿಗೆ ಬಂದೇ ಬರ್ತಾರೆ. ಒಂದು ವಿಜೃಂಭಣೆಯ ಸ್ಥಾನಮಾನ ಆಗುತ್ತೆ, ರಾಷ್ಟ್ರೀಯ ಸ್ಮಾರಕ ಆಗುತ್ತೆ. ಬಹುಶಃ ಅದೊಂದು ಹೆಮ್ಮೆ, ಅದೊಂದು ಆ ಕ್ಷಣ ಬಹುಶಃ ನಮ್ಮ ಭಾರತ ಎಲ್ಲ ಭಾರತ ಪ್ರತಿ ಭಾರತೀಯನೂ ಕೂಡ ಹೆಮ್ಮೆಯ ಕ್ಷಣ. ಅಯೋಧ್ಯೆ ಭವ್ಯ ಶ್ರೀ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಏನೋ ಬರುವ ತಿಂಗಳು January 22 ಆಗೋದಿದೆ. ಆ ಮಂದಿರಕ್ಕೆ ಬೇಕಾಗುವಂತಹ ಎಲ್ಲ ನಾದ ಮಂಗಳ ಗಂಟೆಗಳನ್ನು ಬೆಂಗಳೂರಿನ ನಮ್ಮ ಹಿತೈಷಿಗಳಾದ ಶ್ರೀಯುತ ರಾಜೇಂದ್ರ ನಾಯ್ಡು ಅವರು ಅವರ ಬಳಗ ಮತ್ತು ಅವರ ಸ್ನೇಹಿತರೊಂದಿಗೆ ಸೇರಿಸಿ ಆ ಸೇವೆಯನ್ನು ಅವ್ರು ಮಾಡಿದ್ರು. ಈ ನಿಮಿತ್ತ ಬೆಂಗಳೂರಿಗೆ ನಾಮಕ್ಕಲ್ನಲ್ಲಿ ತಯಾರಾಗಿ ಬಂದಂಥ ಈ ಮಂಗಳ ಗಂಟೆಗಳು ಸಾರ್ವಜನಿಕರು, ರಾಮಭಕ್ತರು, ಎಲ್ಲ ಹಿಂದೂ ಕಾರ್ಯಕರ್ತರ ದರ್ಶನಕ್ಕೆ ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿನ್ನೆ 14 ಗುರುವಾರ ರಾತ್ರಿಯಿಂದ ಪ್ರಾರಂಭ ಆಗಿ ನಮ್ಮ ಕತ್ರಗುಪ್ಪೆ, ಹನುಮಂತ ನಗರ, ಗಿರಿನಗರ ಮುಂತಾದ ಬಡಾವಣೆಗಳಲ್ಲಿ ನಿನ್ನೆ ರಥಯಾತ್ರೆ ಮೂಲಕ ಸಂಚಾರ ಆಯಿತು. ಆ ರಥಯಾತ್ರೆಗೆ ರಾಮಭಕ್ತರು ಮತ್ತು ಸಾರ್ವಜನಿಕರ ಸ್ವಾಗತ ಹೇಗಿತ್ತು ಅಂತಂದರೆ, ರಾತ್ರಿ 12 ಆದರೂ ಕೂಡ ಗಿರಿನಗರದಂಥ ಒಂದು ರೆಸಿಡೆನ್ಷಿಯಲ್ ಬಡಾವಣೆಯಲ್ಲಿ ಸುಮಾರು 300 ಹೆಚ್ಚು ಜನ ಮಾತೆಯರು, ಭಗಿನಿಯರು ಮತ್ತು ಎಲ್ಲ ಸಾರ್ವಜನಿಕರು ಅದರ ಸ್ವಾಗತಕ್ಕೆ, ಅದರ ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ರು. ಹೋಗ್ತಾ ಇದ್ದೀರಾ ನೀವು ರಾಮ ಮಂದಿರದ ಉದ್ಘಾಟನೆ ಅಯೋಧ್ಯೆಗೆ? ನೋಡೋಣ, ದೇವರು ರಾಮ ಕರೆಸ್ಕೊಂಡ್ರೆ ಖಂಡಿತ ಹೋಗೋಣ, ಆಸೆ ಇದೆ. ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ, ಖಂಡಿತ ಒಂದು ಆ ಒಂದು ಹೋಪ್ ಇಟ್ಕೊಂಡಿದ್ದೀವಿ, ಅದಿದ್ರೆ ತಾನೇ ಹೋಗ್ಲಿಕ್ಕಾಗೋದು. ಹೋಗ್ತೀವಿ, ಹೋಗೋಣ. ಎಲ್ಲರೂ ಪ್ರತಿಯೊಬ್ಬರು ಸನಾತನ ಧರ್ಮದಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಒಂದು ಸಾರಿ ಆ ರಾಮನ ಪಟ್ಟಾಭಿಷೇಕ ಆದಮೇಲೆ ಹೋಗಿ ನೋಡ್ಕೊಂಡು ಬರಬೇಕು. ಇದು ಎಲ್ಲರೂ ಅದನ್ನು ಪಾಲಿಸಬೇಕು ಅನ್ನೋದು ನನ್ನ ಒಂದು ಬಯಕೆ.